ಆತ್ಮೀಯರೇ, ದ್ವಿತೀಯ ಪಿ ಯು ಸಿಯ ಇತಿಹಾಸದಲ್ಲಿ ಬರುವ ಒಂದು ಪ್ರಮುಖವಾದ 5 ಅಂಕದ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಅನ್ನುವ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಚಳವಳಿ ಅಂತಂದರೆ ಭಾರತದ ಶೋಷಣೆಗೆ ಬ್ರಿಟಿಷರೇ ಕಾರಣ ಎಂಬುದನ್ನು ಮನವರಿಕೆ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಭಾರತೀಯರು ನಡೆಸಿದಂತಹ ಒಂದು ಜನಾಂದೋಲನ, ಹೋರಾಟ, ಇದನ್ನು ಭಾರತೀಯ ರಾಷ್ಟ್ರೀಯ ಚಳವಳಿ ಅಂತ ಕರೀತಾರೆ. ಹಾಗಾದರೆ ಈ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಏನು ಅನ್ನೋದನ್ನು ನೋಡಿದಾಗ, ಕರ್ನಾಟಕ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಅತ್ಯಂತ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದನ್ನು ನಾವು ನೋಡ್ತೀವಿ. ಈ ಅಂಶವನ್ನು ಮನದಲ್ಲಿ ಇಟ್ಟುಕೊಂಡು ನಾವು ಈ ಪ್ರಶ್ನೆಯ ಉತ್ತರವನ್ನು ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಬರೀಬೇಕು. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಬ್ರಿಟಿಷರ ವಿರುದ್ಧದ ಆರಂಭದ ಹೋರಾಟವನ್ನು ನಾವು ಹೈದರಾಲಿ ಮತ್ತು ಟಿಪ್ಪುವಿನಲ್ಲಿ ಕಾಣ್ತೀವಿ. ಹೈದರಾಲಿ ಮತ್ತು ಟಿಪ್ಪು ಬ್ರಿಟಿಷರ ವಿರುದ್ಧ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ಅತ್ಯಂತ ಪ್ರಬಲ ಪ್ರತಿಸ್ಪರ್ಧೆಯನ್ನು ಒಡುತ್ತಾರೆ. ಹೈದರಾಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸುತ್ತಾನೆ. ಹೀಗೆ ಆರಂಭದ ಹೋರಾಟ ನಮಗೆ ಹೈದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿಯೇ ಗೋಚರಿಸುತ್ತೆ ಅನ್ನೋದನ್ನು ಆರಂಭದ ಹಂತದಲ್ಲಿ ನಾವು ನಮೂದಿಸಬೇಕು. ಅದಾದ ನಂತರ ಹೋರಾಟವನ್ನು ಮಾಡಿದವರು ದೋಂಡಿಯಾ ವಾಘ್. ಶಿವಮೊಗ್ಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೋಂಡಿಯಾ ವಾಘ್ ಬ್ರಿಟಿಷರನ್ನು ಪ್ರತಿಭಟಿಸ್ತಾನೆ. ಕಿತ್ತೂರು ಸಂಸ್ಥಾನದ ಒಂದು ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ರಾಣಿ ಚೆನ್ನಮ್ಮ ಹಾರಿಸ್ತಾಳೆ. ಬ್ರಿಟಿಷರನ್ನು ಎದುರಿಸಿದ ಮೊಟ್ಟ ಮೊದಲ ವೀರ ವನಿತೆ ಎನ್ನುವ ಖ್ಯಾತಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಿಕ್ಕತ್ತೆ. ಜೊತೆಯಲ್ಲಿ ಸಂಗೊಳ್ಳಿ ರಾಯಣ್ಣ, ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾಗಿದ್ದವನು ಸಂಗೊಳ್ಳಿ ರಾಯಣ್ಣ, ಹಾಗೂ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೊತ್ತಿಗೆ ಊರಿಗೆ ಊರೇ ಹೋರಾಡಿದ ಅಪರೂಪದ ಹಲಗಲಿಯ ಬೇಡರ ಬಂಡಾಯ, ಇವೆಲ್ಲವನ್ನ ನಾವು ಬ್ರಿಟಿಷರ ವಿರುದ್ಧದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಆರಂಭದ ಮಹತ್ವದ ಹೆಜ್ಜೆ ಗುರುತುಗಳು, ಈ ಗುರುತುಗಳು ಅಚ್ಚಳಿಯದ ಪ್ರಭಾವವನ್ನು ಕನ್ನಡಿಗರ ಮೇಲೆ ಬೀರಿತು ಅನ್ನುವ ಅಂಶವನ್ನ ನಾವು ಆರಂಭದಲ್ಲಿ ಬರೀಬೇಕು. ರಾಷ್ಟ್ರೀಯ ಚಳವಳಿಗೆ ಒಂದು ಹೊಸ ಅರ್ಥ ಬಂದಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ನಂತರ. ಆ ಹೊಸ ಅರ್ಥ ರಾಷ್ಟ್ರೀಯ ಚಳವಳಿಗೆ ಒಂದು ಪೂರಕವಾದ ವಾತಾವರಣ, ಜನರ ಸಂಘಟನೆ, ಭಾರತೀಯರಲ್ಲಿ ಆತ್ಮೀಯತೆಯನ್ನ ಬೆಸೆಯುವುದಕ್ಕಾಗಿ ಹುಟ್ಟುಕೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧಿವೇಶನ 1885ರಲ್ಲಿ ಬಾಂಬೆಯಲ್ಲಿ ನಡೀತು. ಆ ಅಧಿವೇಶನದಲ್ಲಿ ಕರ್ನಾಟಕದ 4 ಪಾಲ್ಗೊಳ್ಳುವ ಮೂಲಕವಾಗಿ ರಾಷ್ಟ್ರೀಯ ಚಳವಳಿಯಲ್ಲಿ ಕನ್ನಡಿಗರು ಹಿಂದೆ ಬೀಳಲ್ಲ ಅನ್ನೋದನ್ನು ಮನದಟ್ಟು ಮಾಡಿಸಿಕೊಡ್ತಾರೆ. 72 ಜನ ಭಾಗವಹಿಸಿದ್ದ ಆ ಸಮ್ಮೇಳನದಲ್ಲಿ 4 ಕನ್ನಡಿಗರಿದ್ರು. ಈ ಅಂಶವನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಆರಂಭದ ಅಂಶಗಳಲ್ಲಿ ಬರೆದು, ಹಾಗಾದರೆ ಏನೆಲ್ಲ ಪ್ರಮುಖ ಘಟನೆಗಳು ನಡೆದುವು ಅನ್ನೋದನ್ನು ಒಂದೊಂದಾಗಿ ವಿಶ್ಲೇಷಿಸ್ತಾ ಬರಬೇಕು. ಅದರಲ್ಲಿ ಮೊದಲನೆಯ ಅತ್ಯಂತ ಪ್ರಮುಖವಾದ ಅಂಶ, ಭಾರತದಲ್ಲಿ ಬಹಳ ಜನರನ್ನು ಒಟ್ಟುಗೂಡಿಸಿದ ಗಣೇಶನ ಹಬ್ಬ, ಶಿವಾಜಿ ಜಯಂತಿ, ಹಾಗೂ ನಮ್ಮನ್ನು ನಾವು ಆಳಿಕೊಳ್ಳುವುದಕ್ಕೆ ಪ್ರೇರೇಪಣೆ ಕೊಟ್ಟ ಹೋಮ್ ರೂಲ್ ಲೀಗ್, ಅನಿಬೆಸೆಂಟ್ ಮತ್ತು ತಿಲಕರಿಂದ ಆರಂಭಗೊಂಡ ಚಳವಳಿ, ಇವೆಲ್ಲವೂ ಕರ್ನಾಟಕದಲ್ಲಿ ಅತ್ಯಂತ ವಿಶೇಷವಾಗಿ ನಡೆಯುತ್ತೆ. ಉತ್ತರ ಕರ್ನಾಟಕದಲ್ಲಿ ಗಣೇಶನ ಹಬ್ಬ, ಶಿವಾಜಿ ಜಯಂತಿ ತುಂಬಾನೇ ಜನಪ್ರಿಯ ಆಗುತ್ತೆ. ಹೋಮ್ ರೂಲ್ ಲೀಗ್ನ ಮೊದಲ ಶಾಖೆ ಧಾರವಾಡದಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆಯಾಗತ್ತೆ. ಹೀಗೆ ಆರಂಭದ ಈ ಅಂಶಗಳನ್ನು ನಾವು ಪೀಠಿಕೆಯ ಭಾಗದಲ್ಲಿ ಬರೀಬೇಕು. ಹೈದರಾಲಿ ಮತ್ತು ಟಿಪ್ಪು ಆರಂಭದಲ್ಲಿ ಹೋರಾಡಿದರು, ದೋಂಡಿಯಾ ವಾಘ್, ಕಿತ್ತೂರು ರಾಣಿ ಚೆನ್ನಮ್ಮ, ರಾಯಣ್ಣ, ಹಲಗಲಿಯ ಬೇಡರ ಹೋರಾಟವನ್ನು ನಮೂದಿಸಬೇಕು. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ 4 ಕನ್ನಡಿಗರು ಭಾಗವಹಿಸಿದ್ದನ್ನು ನಮೂದಿಸಬೇಕು. ಗಣೇಶನ ಹಬ್ಬ, ಶಿವಾಜಿ ಜಯಂತಿ ಅತ್ಯಂತ ಜನಪ್ರಿಯವಾಗಿದ್ದು, ಹೋಮ್ ರೂಲ್ ಲೀಗ್ ಜನಪ್ರಿಯವಾಗಿದ್ದನ್ನು ಆರಂಭದಲ್ಲಿ ಬರೆದು ಕರ್ನಾಟಕದ ಪಾತ್ರವನ್ನು ಹಲವು ಅಂಶಗಳಲ್ಲಿ ಮನದಟ್ಟು ಮಾಡಿಸ್ಬೇಕು. ಹಾಗಾದರೆ ಏನೆಲ್ಲ ಪ್ರಮುಖ ಘಟನೆಗಳು ನಡೀತು ಅಂತ ನೋಡೋದಾದರೆ, ಮೊದಲನೆಯ ಅತ್ಯಂತ ಪ್ರಮುಖ ಘಟನೆ ಅಂತಂದರೆ KPCCಯ ರಚನೆ. KPCC ಅಂತಂದರೆ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಅರ್ಥ. ಕೆಪಿಸಿಸಿ ರಚನೆಯಾಗುತ್ತೆ. ಹೇಗೆ ಇಡೀ ದೇಶಕ್ಕೆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಇತ್ತೋ ಅದೇ ತರ ಕರ್ನಾಟಕಕ್ಕೊಂದು ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಸ್ಥಾಪನೆಯಾಗುತ್ತೆ, ಕೆಪಿಸಿಸಿ ಸ್ಥಾಪನೆಯಾಗುತ್ತೆ. 1920ರಲ್ಲಿ ಕೆಪಿಸಿಸಿ ಸ್ಥಾಪನೆಯಾಗುತ್ತೆ ಧಾರವಾಡದಲ್ಲಿ. ಇದು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕನ್ನಡಿಗರನ್ನ ಸಂಘಟಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕೆಪಿಸಿಸಿಯ ಸ್ಥಾಪನೆ 1920ರಲ್ಲಿ ಧಾರವಾಡದಲ್ಲಿ ಆಯಿತು. ಅದರ ಮೊದಲ ಅಧಿವೇಶನ ಧಾರವಾಡದಲ್ಲಿ ಗಂಗಾಧರರಾವ್ ದೇಶಪಾಂಡೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಹಾಗೂ ಗಂಗಾಧರರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಅಂತ ಅನಿಸಿಕೊಳ್ಳುತ್ತಾರೆ. ಕರ್ನಾಟಕದ ಕೇಸರಿ ಎನ್ನುವ ಕೀರ್ತಿಗೆ ಪಾತ್ರರಾದಂತಹ ಗಂಗಾಧರರಾವ್ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ 1920ರಲ್ಲಿ ಕೆಪಿಸಿಸಿಯ ಮೊದಲ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನ ಕನ್ನಡಿಗರನ್ನ ಒಟ್ಟುಗೂಡಿಸುವುದಕ್ಕೆ ತನ್ನ ಪ್ರಯತ್ನವನ್ನ ಮಾಡುತ್ತೆ. ಇದನ್ನ ನಾವು ಕರ್ನಾಟಕದ ಪಾತ್ರದ ಆರಂಭಿಕ ಹಂತದಲ್ಲಿ ಬರೀಬೇಕು. ಇದಾದ ನಂತರದಲ್ಲಿ ಅಸಹಕಾರ ಚಳುವಳಿಯನ್ನ ಬರೀಬೇಕು. ಭಾರತದಲ್ಲಿ ಬಹಳ ಜನಪ್ರಿಯವಾದಂತಹ ಅಸಹಕಾರ ಚಳುವಳಿ ಕರ್ನಾಟಕದಲ್ಲಿ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಕರ್ನಾಟಕದ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳನ್ನ ತ್ಯಜಿಸ್ತಾರೆ, ವಕೀಲರು ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸ್ತಾರೆ, ಸರ್ಕಾರಿ ನೌಕರರು ಸರ್ಕಾರಿಯ ಕಚೇರಿಗಳನ್ನ ಬಿಡ್ತಾರೆ, ಮದ್ಯದಂಗಡಿಗಳ ಮುಂದೆ ಮಹಿಳೆಯರು ಪಿಕೆಟಿಂಗ್ ನಡೆಸ್ತಾರೆ, ಸ್ವದೇಶಿ ವಸ್ತುಗಳ ಬಳಕೆ ಆರಂಭ ಆಗುತ್ತೆ, ವಿದೇಶಿ ವಸ್ತುಗಳನ್ನ ಸುಡುತ್ತಾರೆ. ಇವೆಲ್ಲ ಅಸಹಕಾರ ಚಳುವಳಿಯ ಅನೇಕ ವಿಧಾನಗಳು. ಈ ವಿಧಾನಗಳು ಕರ್ನಾಟಕದಲ್ಲಿ ಜನಪ್ರಿಯವಾಗುವುದಕ್ಕೆ ತುಂಬಾ ಮುಖ್ಯವಾಗಿ ಕಾರ್ನಾಡ್ ಸದಾಶಿವರಾಯರು, ಜೊತೆಯಲ್ಲಿ ಕಾಕಾ ಕಾಲೇಕರ್ ಅವರು, ನಾರಾಯಣ ಸುಬ್ಬರಾವ ಹರಡೀಕರ್ ಅವರು, ಇವರೆಲ್ಲರ ಪ್ರಯತ್ನ ಇರುತ್ತೆ ಕನ್ನಡ ನಾಡಿನಲ್ಲಿ ಅಸಹಕಾರ ಚಳವಳಿ ತುಂಬಾ ಜನಪ್ರಿಯ ಆಗತ್ತೆ ಕರ್ನಾಟಕದಲ್ಲಿ. ಈ ಅಂಶವನ್ನ ನಾವು ಎರಡನೆಯ ಪಾಯಿಂಟ್ ನಲ್ಲಿ ಬರೀಬೇಕು. ಕಾರ್ನಾಡ್ ಸದಾಶಿವರಾಯರ ಪಾತ್ರವನ್ನ, ಕಾಕಾ ಕಾಲೇಕರ್, ನಾಸು ಹರಡೀಕರ್ ಇವರೆಲ್ಲರ ಸಂಘಟನೆಯಿಂದ ಅಸಹಕಾರ ಚಳವಳಿ ಕರ್ನಾಟಕದಲ್ಲಿ ಒಂದು ಮಾದರಿ ಚಳವಳಿ ಆಯಿತು. ಅಲ್ಲಿಗೆ ಎರಡನೆಯ ಪಾಯಿಂಟ್, ಕೆಪಿಸಿಸಿಯ ಸ್ಥಾಪನೆ, ಅಸಹಕಾರ ಚಳುವಳಿಯ ನಂತರ ಹಿಂದೂಸ್ತಾನ್ ಸೇವಾದಳದ ಸ್ಥಾಪನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸ್ವಯಂ ಸೇವಕರು ಬೇಕಿತ್ತು. ಇದನ್ನ ಈಡೇರಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನ ನಾರಾಯಣ ಸುಬ್ಬರಾವ್ ಹರಡೀಕರ್ ಅಥವಾ NS ಹರಡೀಕರ್ ಅವರ ಹಿರಿತನದಲ್ಲಿ ಸ್ಥಾಪನೆಯಾಗುತ್ತೆ ಹಿಂದೂಸ್ತಾನ್ ಸೇವಾದಳ. ಇದು ಕನ್ನಡಿಗರನ್ನ ಸ್ವಯಂ ಸೇವಕರನ್ನಾಗಿ ಬದಲಾಯಿಸುತ್ತೆ, ರಾಷ್ಟ್ರೀಯ ಚಳುವಳಿಗೆ ಬಲವನ್ನ ಕೊಡುತ್ತೆ. ಇದನ್ನ ನಾವು ಮೂರನೆಯ ಘಟನೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಅಂಶವಾಗಿ ಬರೀಬೇಕು. ಹಿಂದೂಸ್ತಾನ್ ಸೇವಾದಳದ ಸ್ಥಾಪನೆ, ಸ್ವಯಂ ಸೇವಕರನ್ನ ತಯಾರಿಸಲು ನಾಸು ಹರಡೀಕರ್ ಸ್ಥಾಪಿಸಿದಂತಹ ಹಿಂದೂಸ್ತಾನ್ ಸೇವಾದಳ. ಆ ನಂತರದಲ್ಲಿ ಮುಂದುವರೆದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924. 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ ಏಕೈಕ ಕಾಂಗ್ರೆಸ್ನ ಅಧಿವೇಶನ, ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದಂತಹ ಏಕೈಕ ಸಮ್ಮೇಳನ. ಈ ಸಮ್ಮೇಳನದಲ್ಲಿ ಗಾಂಧೀಜಿಯನ್ನ ಹತ್ತಿರದಿಂದ ಕಾಣ್ತಾರೆ ಕನ್ನಡಿಗರು. ಆ ಸಮ್ಮೇಳನದಲ್ಲಿ ಗಾಂಧೀಜಿ ಮದ್ಯಪಾನದ ನಿಷೇಧವನ್ನ, ಅಸ್ಪೃಶ್ಯತೆಯ ನಿವಾರಣೆಯ ಅಗತ್ಯವನ್ನ ಮನದಟ್ಟು ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ಗಂಗೂಬಾಯಿ ಹಾನಗಲ್ ಅವರು ಒಂದೇ ಮಾತರಂ ಗೀತೆಯನ್ನ ಹಾಡ್ತಾರೆ. ಹುಯಿಲಗುಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ. ಹರಡೀಕರ್ ಮಂಜಪ್ಪ ಅವರು ಈ ಸಮ್ಮೇಳನದಲ್ಲಿ ವಹಿಸಿದ ಅದ್ಭುತ ಪಾತ್ರದಿಂದ ಅವರು ಕರ್ನಾಟಕದ ಗಾಂಧಿ ಅನಿಸಿಕೊಳ್ತಾರೆ. ಹೀಗೆ ಹಲವು ವಿಶೇಷತೆಗಳಿಂದ ಕೂಡಿದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ಕರ್ನಾಟಕದ ಪಾತ್ರದಲ್ಲಿ ಅವಿಸ್ಮರಣೀಯವಾದಂತಹ ಒಂದು ಘಟನೆ. ಸೊ ಇದನ್ನು ನಾವು ನೆನಪಲ್ಲಿಟ್ಕೊಂಡು ಬರೀಬೇಕು. ಈ ಸಮ್ಮೇಳನದಲ್ಲಿ ಹರಡೀಕರ್ ಮಂಜಪ್ಪನವರು ವಹಿಸಿದ ಅದ್ಭುತ ಪಾತ್ರದಿಂದ ಅವರಿಗೆ ಕರ್ನಾಟಕದ ಗಾಂಧಿ ಅನ್ನುವ ಹೆಸರು ಸಿಗತ್ತೆ. ಹೀಗೆ ಕರ್ನಾಟಕದ ಕೇಸರಿ ಅನಿಸ್ಕೊಂಡ ಗಂಗಾಧರರಾವ್ ದೇಶಪಾಂಡೆ ಒಂದು ಕಡೆಯಾದರೆ, ಕರ್ನಾಟಕದ ಗಾಂಧಿ ಅನಿಸ್ಕೊಂಡ ಹರಡೀಕರ್ ಮಂಜಪ್ಪ ಅವರು ಇನ್ನೊಂದು ಕಡೆ. ಆರಂಭದ ನಾಲ್ಕು ಘಟನೆಗಳನ್ನ ನೋಡಿದೀವಿ. ಕೆಪಿಸಿಸಿಯ ಸ್ಥಾಪನೆ, ಅಸಹಕಾರ ಚಳುವಳಿ, ಹಿಂದೂಸ್ತಾನ್ ಸೇವಾದಳದ ಸ್ಥಾಪನೆ,
ಹಾಗೂ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದಾದ ಮೇಲೆ ಐದನೆಯ ಪ್ರಮುಖ ಘಟನೆಗೆ ಬರ್ತೀವಿ, ಉಪ್ಪಿನ ಸತ್ಯಾಗ್ರಹ. ಗಾಂಧೀಜಿಯವರು ಸಬರಮತಿಯಿಂದ ದಂಡಿಯವರೆಗೆ ಪಾದಯಾತ್ರೆಯನ್ನು ನಡೆಸಿ ದಂಡಿಯಲ್ಲಿ ಏನು ಉಪ್ಪನ್ನ ತಯಾರಿಸಿ ಕರೆ ಕೊಟ್ಟರು, ಇಡೀ ಭಾರತಕ್ಕೆ ಭಾರತ ಅದ್ಭುತವಾಗಿ ಸ್ಪಂದಿಸಿತು. ಅದರಲ್ಲೂ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡುತ್ತೆ. ಅಂಕೋಲಾದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ದಿನ ಬಹಳ ವಿಜೃಂಭಣೆಯಿಂದ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಎಂ ಪಿ ನಾಡಕರ್ಣಿಯವರ ನಾಯಕತ್ವದಲ್ಲಿ ಇಡೀ ಅಂಕೋಲಾದತ್ತ ದೇಶ ಕಣ್ಣರಳಿಸಿ ನೋಡುತ್ತೆ. ಅಂಕೋಲಾ ಕರ್ನಾಟಕದ ದಂಡಿ ಅನ್ನಿಸ್ಕೊಳ್ಳುತ್ತೆ. ಅಂತಹ ಉಪ್ಪಿನ ಸತ್ಯಾಗ್ರಹ ಕರಾವಳಿ ಜಿಲ್ಲೆಗಳಲ್ಲಿ ಕಾರವಾರದಿಂದ ಆರಂಭಿಸಿ ಮಂಗಳೂರಿನವರೆಗೆ ಎಲ್ಲ ಕಡೆ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಸಾವಿರಾರು ಜನ ಭಾಗವಹಿಸ್ತಾರೆ. ಇಡೀ ಕರಾವಳಿ, ಕರ್ನಾಟಕದ ಕರಾವಳಿ ಉಪ್ಪಿನ ಸತ್ಯಾಗ್ರಹದ ಕೇಂದ್ರವಾಗತ್ತೆ. ಅಂಕೋಲಾ ಕರ್ನಾಟಕದ ದಂಡಿ ಅನ್ನಿಸ್ಕೊಳ್ಳುತ್ತೆ ಎಂ ಪಿ ನಾಡಕರ್ಣಿ ನಾಯಕತ್ವದಲ್ಲಿ. ಹಾಗಾಗಿ ಉಪ್ಪಿನ ಸತ್ಯಾಗ್ರಹವನ್ನು ಅತ್ಯಂತ ಚೆನ್ನಾಗಿ ನಡೆಸಿದಂತಹ ಒಂದು ರಾಜ್ಯ ಕರ್ನಾಟಕ. ಇದನ್ನ ಬಹಳ ಅಭಿಮಾನದಿಂದ ನಾವು ಹೇಳ್ಕೊಳ್ಬೇಕಾದಂತಹ ವಿಷಯ. ಮುಂದಿನ ಅಂಶಕ್ಕೆ ಬಂದ್ರೆ ಶಿವಪುರ ಧ್ವಜ ಸತ್ಯಾಗ್ರಹ 1938. ಶಿವಪುರ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಒಂದು ಊರು. ಧ್ವಜವನ್ನ ಹಾರಿಸೋದು ನಮ್ಮ ಹಕ್ಕು, ಈ ವಿಶೇಷತೆಯನ್ನ ಜಗಜ್ಜಾಹಿರುಗೊಳಿಸಬೇಕು ಅನ್ನೋ ಸಲುವಾಗಿ 1938 ಶಿವಪುರ ಧ್ವಜ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ. ಟಿ ಸಿದ್ದಲಿಂಗಯ್ಯನವರ ನಾಯಕತ್ವದಲ್ಲಿ ಸುಮಾರು 25,000 ಜನ ಭಾಗವಹಿಸ್ತಾರೆ. ಪೊಲೀಸರ ಸರ್ಪ ಗಾವಲಿನ ನಡುವೆ ಟಿ ಸಿದ್ದಲಿಂಗಯ್ಯ ಧ್ವಜಾರೋಹಣವನ್ನ ಮಾಡಿ ಬಂಧನಕ್ಕೆ ಒಳಗಾಗ್ತಾರೆ. ಹೀಗೆ ಧ್ವಜವನ್ನ ಹಾರಿಸುವ ಮೂಲಕ ದೇಶಭಕ್ತಿಯನ್ನ ಮೆರೆದ ಘಟನೆ ಶಿವಪುರ ಧ್ವಜ ಸತ್ಯಾಗ್ರಹ. ಮಂಡ್ಯದಲ್ಲಿರುವಂತಹ ಶಿವಪುರದಲ್ಲಿ ಟಿ ಸಿದ್ದಲಿಂಗಯ್ಯನವರ ನಾಯಕತ್ವದಲ್ಲಿ ನಡೆದಂತಹ ಅದ್ಭುತವಾದ ಚಳುವಳಿ. ಇದರ ಅಂಗವಾಗಿ ವಿದುರಾಶ್ವತದಲ್ಲಿ ಧ್ವಜ ಸತ್ಯಾಗ್ರಹ ನಡೆಯುತ್ತೆ. ವಿದುರಾಶ್ವತದಲ್ಲಿ ಕೂಡ ಧ್ವಜವನ್ನ ಹಾರಿಸಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ. ಆದರೆ ಅಂದು ಅಲ್ಲಿ ಜಾತ್ರೆ ನಡೀತಾ ಇತ್ತು, ಜಾನುವಾರುಗಳ ಜಾತ್ರೆ. ಶಾಂತಿಯುತವಾಗಿ ಮೆರವಣಿಗೆ ಹೋಗ್ತಿದ್ದವರ ಮೇಲೆ, ಧ್ವಜ ಸತ್ಯಾಗ್ರಹ ನಡೆಸ್ತಾ ಇದ್ದವರ ಮೇಲೆ ಪೊಲೀಸರು ಏಕಾಏಕಿ ಗುಂಡಿನ ಮಳೆಗಳನ್ನು ಸುರಿಸ್ತಾರೆ. ಹಲವಾರು ಜನ ಗಾಯಗೊಳ್ಳುತ್ತಾರೆ, ಹಲವಾರು ಜನ ಸಾವನ್ನಪ್ಪುತ್ತಾರೆ. ಈ ಘಟನೆ ಜಲಿಯನ್ ವಾಲಾಬಾಗ್ ದುರಂತವನ್ನು ನೆನಪಿಸುವುದರಿಂದ ವಿದುರಾಶ್ವತ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಅನಿಸ್ಕೊಳ್ಳುತ್ತೆ. ಹೀಗೆ ಎರಡು ಬಹಳ ಮಹತ್ವದ ಘಟನೆಗಳು, ಶಿವಪುರ ಧ್ವಜ ಸತ್ಯಾಗ್ರಹ ಮತ್ತು ವಿದುರಾಶ್ವತ ದುರಂತ. ಇದು ಕರ್ನಾಟಕದ ಪಾತ್ರದಲ್ಲಿಯೇ ಬಹಳ ಅವಿಸ್ಮರಣೀಯವಾದ ಎರಡು ಘಟನೆಗಳು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅನಿಸಿಕೊಂಡ ವಿದುರಾಶ್ವತ ಹಾಗೂ ಶಿವಪುರ ಧ್ವಜ ಸತ್ಯಾಗ್ರಹಗಳು ಕನ್ನಡಿಗರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹೆಚ್ಚಿಸಿದವು. ಮುಂದುವರೆದು 8ನೆಯ ಅಂಶಕ್ಕೆ ಬರ್ತೀವಿ, ಈಸೂರು ದುರಂತ. ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ಕೊಡ್ತಾರೆ ಗಾಂಧಿ. ಡೂ ಆರ್ ಡೈ ಎನ್ನುವ ಘೋಷಣೆಯನ್ನ ಕೊಡ್ತಾರೆ ಗಾಂಧಿ. ಇದಕ್ಕೆ ಅತ್ಯಂತ ಚೆನ್ನಾಗಿ ಸ್ಪಂದಿಸಿದ ಒಂದು ಊರು ಇದ್ರೆ ಅದು ಈಸೂರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ಒಂದು ಪುಟ್ಟ ಹಳ್ಳಿ, ನಮ್ಮ ದೇಶದ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮ. ಈ ಸ್ವತಂತ್ರ ಗ್ರಾಮವನ್ನು ಅವರು ಹೇಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತಂದ್ರೆ, ಸ್ವಾತಂತ್ರ್ಯವನ್ನ ಘೋಷಿಸಿಕೊಳ್ತಾರೆ, ತಮ್ಮದೇ ಅಧಿಕಾರಿಗಳನ್ನ ಮಾಡಿಕೊಳ್ತಾರೆ. ಈಸೂರಿಗೆ ಬ್ರಿಟಿಷರನ್ನ, ಬ್ರಿಟಿಷ್ ಅಧಿಕಾರಿಗಳ ಪ್ರವೇಶವನ್ನ ನಿಷೇಧಿಸ್ತಾರೆ. ಆದಾಗ್ಯೂ ಊರಿಗೆ ಪ್ರವೇಶಿಸಿದ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ತಾರೆ, ಊರ ಹೆಬ್ಬಾಗಿಲಿಗೆ ತೋರಣ ಕಟ್ತಾರೆ. ಒಂದು ಜನಪ್ರಿಯ ಘೋಷಣೆಯನ್ನ ಕೊಡ್ತಾರೆ ಈಸೂರಿನ ಜನ. ಇಡೀ ರಾಷ್ಟ್ರಕ್ಕೆ ಆ ಘೋಷಣೆ ಸ್ಫೂರ್ತಿಯ ಸೆಲೆಯಾಗುತ್ತೆ. ಏಸೂರನ್ನು ಕೊಟ್ಟರು, ಈಸೂರನ್ನು ಕೊಡೆಯು ಎಂಬ ಘೋಷಣೆ ಮುಗಿಲು ಮುಟ್ಟುತ್ತೆ. ಬಹಳ ಅದ್ಭುತವಾದಂತಹ ಒಂದು ಘೋಷಣೆ. ಎಷ್ಟೇ ಊರು ಕೊಡಬಲ್ವಿ, ಆದರೆ ಈಸೂರನ್ನ ಕೊಡಲ್ಲ ಅನ್ನುವ ಘೋಷಣೆ. ಏಸೂರನ್ನು ಕೊಟ್ಟರು, ಈಸೂರನ್ನು ಕೊಡೆವು ಎನ್ನುವ ಈಸೂರಿನ ಜನರ ಆ ಸಾಂಘಿಕ ಹೋರಾಟ ಇಡೀ ರಾಷ್ಟ್ರದ ಗಮನವನ್ನ ಸೆಳೆಯುತ್ತೆ. ಮುಂದೆ ಪೊಲೀಸರು ಅನೇಕ ಜನರನ್ನ ಬಂಧಿಸ್ತಾರೆ. ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ ಮಲ್ಲಪ್ಪ, ಗುರಪ್ಪ, ಹಾಲಪ್ಪ, ಸೂರ್ಯನಾರಾಯಣಾಚಾರ್ ಮೊದಲಾದವರಿಗೆ ಗಲ್ಲು ಶಿಕ್ಷೆ ಆಗತ್ತೆ. ಸ್ತ್ರೀಯರು ಕೂಡ ಭಾಗವಹಿಸ್ತಾರೆ. ಬಹಳ ವಿಶೇಷ ಇದು. ಅದ್ಭುತವಾದ ಹೋರಾಟವನ್ನ ಈಸೂರು ದುರಂತದಲ್ಲಿ ನಾವು ನೋಡ್ತೀವಿ.
ಹೀಗೆ ಶಿವಪುರ ಧ್ವಜ ಸತ್ಯಾಗ್ರಹ, ವಿದುರಾಶ್ವತ ದುರಂತ, ಈಸೂರು ದುರಂತಗಳ ಮೂಲಕವಾಗಿ ಕರ್ನಾಟಕ ಜನಪ್ರಿಯಗೊಳ್ಳುತ್ತೆ, ಉಪ್ಪಿನ ಸತ್ಯಾಗ್ರಹ ನಿಬ್ಬೆರಗಾಗುವಂತೆ ಮಾಡುತ್ತೆ. ಹೀಗೆ ಬಹಳ ಅದ್ಭುತವಾದ ರೋಚಕವಾದ ಪಾತ್ರ ಕರ್ನಾಟಕದಿಂದ ಕೂಡ ನಡೆಯುತ್ತೆ. ಹಾಗೆ ಕರ್ನಾಟಕದ ಪಾತ್ರವನ್ನ ನಾವು ಮರೆಯೋ ಹಾಗೇನೆ ಇಲ್ಲ. ಕಡೆಯಲ್ಲಿ 9ನೇ ಅಂಶವಾಗಿ ಮೈಸೂರು ಚಲೋ ಚಳುವಳಿ ಅಥವಾ ಅರಮನೆ ಸತ್ಯಾಗ್ರಹವನ್ನು ನೋಡ್ತೀವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯಾಗಲಿಲ್ಲ, ಮೈಸೂರಿನಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆಯಾಗಲಿಲ್ಲ. ಮೈಸೂರಿನ ಒಡೆಯರಾಗಿದ್ದಂತಹ ಜಯಚಾಮರಾಜ ಒಡೆಯರ್, ಅವರ ದಿವಾನರಾಗಿದ್ದಂತಹ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ರಾಜರಿಗೆ ಸಲಹೆ ಕೊಡ್ತಾರೆ ಅಧಿಕಾರದಲ್ಲಿ ಮುಂದುವರಿರಿ ಅಂತ. ಆಗ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯಾಗಬೇಕು, ಕರ್ನಾಟಕದಲ್ಲಿ ಒಂದು ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರಬೇಕು ಅನ್ನುವ ಉದ್ದೇಶದಿಂದ ಜವಾಬ್ದಾರಿ ಸರ್ಕಾರದ ಸ್ಥಾಪನೆಗಾಗಿ ಕರ್ನಾಟಕದಲ್ಲಿ ಒಂದು ಹೋರಾಟ ನಡೆಯುತ್ತೆ ಕೆಸಿ ರೆಡ್ಡಿ ಅವರ ನಾಯಕತ್ವದಲ್ಲಿ. ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಜನ ಮೈಸೂರಿನ ಅರಮನೆ ಎದುರಿಗೆ ಬರ್ತಾರೆ, ಮುಷ್ಕರವನ್ನ ಹೂಡ್ತಾರೆ. ಕಡೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಈ ಮುಷ್ಕರಕ್ಕೆ ತಮ್ಮ ಸೋಲನ್ನ ಪ್ರದರ್ಶಿಸ್ತಾರೆ, ಅವರು ಜವಾಬ್ದಾರಿ ಸರ್ಕಾರದ ಸ್ಥಾಪನೆಗೆ ಮುಂದಾಗ್ತಾರೆ, ಹಾಗೂ ಅಂತಿಮವಾಗಿ ಮೈಸೂರು ಚಲೋ ಚಳುವಳಿ ಯಶಸ್ವಿಯಾಗುತ್ತೆ, ಹಳೆ ಮೈಸೂರು ರಾಜ್ಯ ಉಗಮ ಆಗತ್ತೆ. ಈ ಹಳೆ ಮೈಸೂರು ರಾಜ್ಯಕ್ಕೆ ಕೆಸಿ ರೆಡ್ಡಿ, ಕ್ಯಾಸಂಬಳ್ಳಿ ಚಂಗಲ್ ರಾಯರೆಡ್ಡಿ ಇವರು ಮೊದಲ ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ. ಈ ಮೂಲಕವಾಗಿ ಮೈಸೂರು ರಾಜ್ಯದ ಉಗಮ ಆಗತ್ತೆ. ಇವೆಲ್ಲ ಘಟನೆಗಳನ್ನು ಕರ್ನಾಟಕದ ಪಾತ್ರದಲ್ಲಿ ನಾವು ಬರೀಲೇಬೇಕು. ಇನ್ನೊಂದ್ಸಲ ನಾವು ಕ್ವಿಕ್ ಆಗಿ ನೋಡೋದಾದ್ರೆ ಆರಂಭದ ಹೋರಾಟ ಹೈದರಾಲಿ ಟಿಪ್ಪುವಿನಿಂದ, ದೋಂಡಿಯಾ ವಾಕ್, ಕಿತ್ತೂರು ರಾಣಿ ಚೆನ್ನಮ್ಮ, ರಾಯಣ್ಣ, ಹಲಗಲಿಯ ಬೇಡರು ಇವರ ಹೋರಾಟ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ನಾಲ್ವರು ಕನ್ನಡಿಗರ ಭಾಗವಹಿಸುವಿಕೆ, ಗಣೇಶನ ಹಬ್ಬ, ಶಿವಾಜಿ ಜಯಂತಿ, ಹೋಮ್ ರೂಲ್ ಲೀಗ್ಗಳ ಜನಪ್ರಿಯತೆ, ಕೆಪಿಸಿಸಿಯ ಸ್ಥಾಪನೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಧಾರವಾಡದಲ್ಲಿ ಅದರ ಮೊಟ್ಟ ಮೊದಲ ಅಧಿವೇಶನ, ಗಂಗಾಧರ ರಾವ್ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ಅವರಿಗೆ ಕರ್ನಾಟಕದ ಕೇಸರಿ ಎಂಬ ಬಿರುದು, ಅಸಹಕಾರ ಚಳುವಳಿ ಅಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಾರ್ನಾಡ್ ಸದಾಶಿವರಾಯರು, ಕಾಕಾ ಕಾಲೇಕರ್, ನಾಸು ಹರ್ಡೀಕರ್, ನಾಸು ಹರ್ಡೀಕರ್ ಅವರ ಪ್ರಯತ್ನದ ಫಲವಾಗಿ ಹುಟ್ಟಿಕೊಂಡ ಹಿಂದೂಸ್ತಾನ್ ಸೇವಾದಳ, ಸ್ವಯಂ ಸೇವಕರನ್ನು ಒದಗಿಸುತ್ತೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಗಾಂಧೀಜಿಯವರನ್ನ ಹತ್ತಿರದಿಂದ ಕಂಡ ಕನ್ನಡದ ಜನ, ಹಾಗೂ ಹರಡಿಕರ್ ಮಂಜಪ್ಪ, ಕರ್ನಾಟಕದ ಗಾಂಧಿಯಾದ ಕತೆ, ಉಪ್ಪಿನ ಸತ್ಯಾಗ್ರಹ ಅಂಕೋಲಾ ಕರ್ನಾಟಕದ ದಂಡಿಯಾಗಿ ಬೆಳಗಿದ್ದು, ನಾಡಕರ್ಣಿಯವರಿಂದ ಉಪ್ಪಿನ ಸತ್ಯಾಗ್ರಹದ ಘೋಷಣೆ ಮೊಳಗಿದ್ದು, ಶಿವಪುರದಲ್ಲಿ ಟಿ ಸಿದ್ದಲಿಂಗಯ್ಯನವರಿಂದ ಧ್ವಜಾರೋಹಣ, ವಿದುರಾಶ್ವತದಲ್ಲಿ ಮೆರವಣಿಗೆ, ಆ ಮೆರವಣಿಗೆಯ ಮೇಲೆ ಪೊಲೀಸರ ಗುಂಡಿನ ನರ್ತನ, ಅನೇಕರ ಸಾವು, ಕರ್ನಾಟಕದ ಜಲಿಯನ್ನು ವಾಲಾಭಾಗ್ ಎಂಬ ವಿಶೇಷತೆಗೆ ವಿದುರಾಶ್ವತ ಪಾತ್ರವಾಗಿದ್ದು, ಏಸೂರನ್ನು ಕೊಟ್ಟರು ಈಸೂರನ್ನು ಕೊಡೆವು ಎಂದು ಎದೆ ತಟ್ಟಿ ಹೇಳಿದ ಆ ಈಸೂರಿನ ಜನರ ಧೈರ್ಯ, ಕೆಚ್ಚೆದೆ, ಸಾಹಸ, ಹಾಗೂ ಜವಾಬ್ದಾರಿ ಸರ್ಕಾರಕ್ಕೋಸ್ಕರ ಮೈಸೂರು ಚಲೋ ಚಳುವಳಿ ನಡೆಸಿದ ಕೆಸಿ ರೆಡ್ಡಿ, ಹಾಗೂ ಅಂತಿಮವಾಗಿ ಪ್ರಜಾಪ್ರಭುತ್ವದ ಸ್ಥಾಪನೆ, ಇವೆಲ್ಲವುಗಳು ಕೂಡ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಅತ್ಯಂತ ದೃಢವಾದ ಹೆಜ್ಜೆಯ ಗುರುತುಗಳು, ಕರ್ನಾಟಕದ ಅಚ್ಚಳಿಯದ ಸ್ಮರಣೀಯವಾದ ಪಾತ್ರದ ರೋಚಕತೆ. ಇದನ್ನು ನಾವು ಬರೆದು ಕರ್ನಾಟಕದ ಪಾತ್ರವನ್ನು ಅಭಿಮಾನಪೂರ್ವಕವಾಗಿ ಹೇಳಿದಾಗ, ಇದನ್ನೆಲ್ಲ ನಡೆಸಿದ ಆ ಕನ್ನಡಿಗರಿಗೆ ನಾವೊಂದು ಅದ್ಭುತವಾದ ಗೌರವವನ್ನು ಕೊಟ್ಟಂತೆ ಸರಿ ಅಂತ ಹೇಳ್ತಾ, ನಾವೀಗ ಈ ಕರ್ನಾಟಕದ ಪಾತ್ರದ ಒಂದು ವಿಷಯವನ್ನು ಮುಕ್ತಾಯಗೊಳಿಸೋಣ. ಇದನ್ನು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಎನ್ನುವ ಪ್ರಶ್ನೆ ಬಂದರೆ ಅಭಿಮಾನಪೂರ್ವಕವಾಗಿ ಬರೆಯಿರಿ. ನಮ್ಮ ಹೆಮ್ಮೆಯ ಕನ್ನಡಿಗರ ಯಶೋಗಾಥೆಯನ್ನು ಅಭಿಮಾನಪೂರ್ವಕವಾಗಿ ಬರೆಯಿರಿ. ಅದು ಅವರ ಯಶೋಗಾಥೆ, ಅದರಲ್ಲಿ ನಮ್ಮ ಒಂದು ಅಳಿಲು ಸೇವೆ ಅನ್ನೋದು ನೆನಪಿರಲಿ. ಥ್ಯಾಂಕ್ ಯು, ಟೇಕ್ ಕೇರ್.